ನಮಸ್ಕಾರ, ನನ್ನ ಹೆಸರು ಹೇಮಲತಾ ಅಂತ. ಪ್ರಿಸ್ಟೀನ್ ಹಾಸ್ಪಿಟಲಲ್ಲಿ ಪಬ್ಲಿಕ್ ರಿಲೇಷನ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಇವರು ನಮ್ಮ ಪೇಷಂಟ್ ಡಾಕ್ಟರ್ ಸಿದ್ದೇಶ್ ಅಂತ, ಡಾಕ್ಟರ್ ಅನಂತ್ ಕಿಶನ್ ಟ್ರೀಟ್ ಮಾಡ್ತಾ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ಸರ್, ನಿಮ್ಮ ಸಮಸ್ಯೆ ಏನಾಗಿತ್ತು? ಮೇಡಮ್, ನನ್ನ ಸಮಸ್ಯೆ ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ ಇತ್ತು. ಆಗಿಂದ ಹಾಸ್ಪಿಟಲ್ ಬಂದಿದ್ದೀನಿ. ಏನೆಲ್ಲ ತೊಂದರೆ ಆಗ್ತಿತ್ತು ಹಾಸ್ಪಿಟಲ್? ಮೇಡಮ್, ಫಸ್ಟ್ ನಾನು ಸ್ಟಾರ್ಟಿಂಗ್ ಕಾಲು ಜೋನ್ ಮಾಡಿಬಿಟ್ಟಿತ್ತು. ಸರಿ. ಆ ಜೋನ್ ಜಾಸ್ತಿ ಆಗ್ಬಿಟ್ಟು ನಡೀದಿರಂಗಾಯ್ತು. ಆಮೇಲೆ ಕೈ ಕಾಲೆಲ್ಲ ಸ್ವಾಧೀನ ಇಲ್ದಂಗಾಗೋಯ್ತು. ಸರಿ. ಬಟನ್ ಸಹ ಹಾಕೊಳಕ್ಕಾಗ್ತಿರ್ಲಿಲ್ಲ, ಎಲ್ಲ ಮಲಗಿರ ಜಾಗದಲ್ಲಿ ಇದಾಗೋದು. ಈ ಕೆಲಸ ಮಾಡ್ತಿದ್ದೀರಾ ಸರ್ ನೀವು? ಹಾ, ಮಾಡ್ತಾ ಇದ್ದೀನಿ ಮೇಡಮ್. ಹೇಗೆ ಹೋಗ್ತಿದ್ರಿ ಕೆಲಸ ಎಲ್ಲ? ಹೇಗೆ ಕೆಲಸಕ್ಕೆಲ್ಲ ಮಾಡ್ತಾ ಇರಲಿಲ್ಲ ಮೇಡಮ್, ಆಯ್ತಾ ಇರಲಿಲ್ಲ. ನಮಗೆ ಕೆಲಸ ಮಾಡಕ್ಕಾಗ್ತಿರ್ಲಿಲ್ಲ. ಏನು ಲಿಫ್ಟ್ ಮಾಡಕ್ಕಾಗ್ತಿರ್ಲಿಲ್ಲ? ಯಾವುದು ವೇಟ್ ಎತ್ತಕ್ಕಾಗ್ತಿರ್ಲಿಲ್ಲ. ಯಾವುದು ವೇಟ್ ಎತ್ತಕ್ಕಾಗ್ತಿರ್ಲಿಲ್ಲ. ಈಗ ಡಾಕ್ಟರ್ ಅನಂತ್ ಕಿಶನ್ ಸರ್ಜರಿ ಮಾಡಿದ್ರು ನಿಮಗೆ? ಹಾ, ಮಾಡಿದ್ರು ಮೇಡಮ್. ಸರ್ಜರಿ ಆದ್ಮೇಲೆ ಹೇಗೆ ಅನಿಸ್ತಿದೆ ನಿಮ್ಗೆ? ಮೇಡಮ್, ಸರ್ಜರಿ ಮಾಡಿದ್ರು ಅನಂತ್ ಕಿಶನ್ ಅವರು, ನನಗೆ ಮಾಡಿರೋದೇ ಒಂಚೂರು ಗೊತ್ತಾಗಲ್ಲ ಮೇಡಮ್. ಆ ಥರ ಮಾಡಿದ್ರೆ ಏನು ಒಂಚೂರು ನೋವಿಲ್ಲ. ಮುಂಚೆ ಆ ಥರ ನ್ಯಾಚುರಲ್ ಆಗಿ ಕಾಲನ್ನು ಚೆನ್ನಾಗಿದೆ. ನಡೀತಿದ್ದೀರಾ? ನಡೀತಾ ಇದ್ದೀನಿ. ಲಿಫ್ಟ್ ಎತ್ತಕ್ಕೆ ಮಾಡೋಕೆ? ಲಿಫ್ಟ್ ಎತ್ತಕ್ಕಿನ ನಾನು ಟ್ರೈ ಮಾಡಿಲ್ಲ. ಲಿಫ್ಟ್ ಮಾಡೋದಿಲ್ಲ? ಏನು ಟ್ರೈ ಮಾಡಿಲ್ಲ? ಮಾಡಿಲ್ಲ. ಬಟನ್ ನೀವೇ ಹಾಕೋತೀರಾ ಈಗ? ಹಾ, ಎಲ್ಲ ನಾನೇ ಮಾಡ್ತೀನಿ. ನೀವೇ ಮಾಡ್ತೀನಿ? ನಾನೇ ಮಾಡ್ತೀನಿ. ಈಗ ಸರ್ಜರಿ ಈಗ ನಾರ್ಮಲ್ ಲೈಫ್ ಹೆಂಗ್ ಆಗ್ಬೋದು ಅನ್ಸುತ್ತೆ ನಿಮಗೆ ಮುಂದೆ ನಾರ್ಮಲ್ ಲೈಫ್? ಮೇಡಮ್, ನಾನು ಮುಂಚೆ ನಾನು ನಾರ್ಮಲ್ ಆಗಿ ಕೆಲಸ ರಿಸೈನ್ ಮಾಡೋಣ ಅನ್ಕೊಂಡಿದ್ದೆ. ಆಪ್ರೇಷನ್ ಆದ್ಮೇಲೆ ಸಕ್ಸಸ್ ಆಗಲಿಲ್ಲ ಅಂದರೆ ಅಂತ. ನನಗೆ ಸಕ್ಸಸ್ ಆಗಿದೆ, ನ್ಯಾಚುರಲ್ ಆಗಿದ್ದೀನಿ. ಸಕ್ಸಸ್ ಆಗಿಲ್ಲ ಅಂದರೆ ಯಾಕೆ ಸಕ್ಸಸ್ ಆಗಲ್ಲ ಅಂತ ಹೇಳಿ? ನನಗೆ ಮುಂಚೆ ಎಲ್ಲ ಹಾಸ್ಪಿಟಲ್ ತೋರಿಸಿದಾಗ ನಮ್ಗೆ ಯಾರು ಗ್ಯಾರಂಟಿ ಕೊಟ್ಟಿರಲಿಲ್ಲ ಮೇಡಮ್. ನನಗೆ ಮಾಡ್ತೀವಿ ಆಪ್ರೇಷನ್, ಗ್ಯಾರಂಟಿ ಕೊಡಲ್ಲ, ಹಿಂಗೆ ಹಿಂಗೆ ಅಂತ ಎದುರಿಸಿದ್ರು ಮೇಡಮ್. ಆಯ್ದಿಂದ ನನಗೆ ಧೈರ್ಯ ಕಳ್ಕೊಂಡಿದ್ದೆ. ಡಾಕ್ಟರ್ ಆನಂದ್ ಕಿಶನ್ ಅವರು ನನಗೆ ಅವ್ರು ಮೀಟ್ ಮಾಡಿದ್ದೆ, ಅವ್ರು ನನಗೆ ಧೈರ್ಯ ಕೊಟ್ಟರು. ಧೈರ್ಯ ಕೊಟ್ಟಿದ್ದು ನಾನು ಮಾಡಿಸ್ಕೊಂಡೆ ಮೇಡಮ್. ನಾನು ನ್ಯಾಚುರಲ್ ಆಗಿದ್ದೀನಿ, ಮುಂಚೆ ಯಾವ ಥರ ನಾರ್ಮಲ್ ಮನುಷ್ಯ ಆಗಿದ್ದೀನಿ ಆ ಥರ ಇದ್ದೀನಿ. ಈ ಹಾಸ್ಪಿಟಲ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಸರ್? ಮೇಡಮ್, ಹಾಸ್ಪಿಟ್ಲ್ ಬಗ್ಗೆ ಮಾತಾಡೋಂಗಿಲ್ಲ, ಎಲ್ಲದಕ್ಕೂ ಎಲ್ಲರೂ ಚೆನ್ನಾಗಿ ಸ್ಪಂದಿಸ್ತಾರೆ. ವಾರ್ಡ್ ಬಾಯಿಂದ, ಡಾಕ್ಟ್ರುಗಳಿಂದ, ಆಯಾಗಳಿಂದ, ಸಿಸ್ಟರ್ಸಿಂದ, ಎಲ್ಲ ಟೈಮು ನಮ್ಗೆ ಚೆನ್ನಾಗಿ ನೋಡ್ಕೊತಾರೆ. ನಿಮ್ಮ ಥರ ಸಮಸ್ಯೆ ಎದುರಿಸೋರಿಗೆ ನೀವೇನು ಹೇಳೋಕೆ ಇಷ್ಟಪಡ್ತೀರಾ? ಮೇಡಮ್, ನನ್ನ ಥರ ಸಮಸ್ಯೆ ಡಾಕ್ಟರ್ ಆನಂದ್ ಕಿಶನ್ ಅವ್ರ ಹತ್ರ ಸಲಹೆ ತೊಗೊಂಡ್ರೆ ಎಲ್ಲ ಪರಿಹಾರ ಸಿಗುತ್ತೆ ಅನ್ಕೊಂಡಿದ್ದೀನಿ. ಅಂದ್ರೆ ನಿಮ್ಮ ಸಮಸ್ಯೆಗೂ ಪರಿಹಾರ ಸಿಕ್ಕಿದೆ? ಪರಿಹಾರ ಸಿಕ್ಕಿದೆ. ತೊಂದರೆ ಏನಿಲ್ಲ, ನಾರ್ಮಲ್ ಆಗಿದೆ. ಮೊದಲು ಹೇಗಿದ್ರು ಹಾಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್.